ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು ದೀಪಾವಳಿ ಹಬ್ಬ ಬಂದೇ ಬಿಡ್ತು. ಮೊದಲೆಲ್ಲ ಒಂದು ವಾರ ಒಂದು ತಿಂಗಳ ಮೊದಲೆಯಿಂದ ದೀಪಾವಳಿಗೋಸ್ಕರ ಮನೆಯನ್ನು ಕ್ಲೀನ್ ಮಾಡೋದೇನು, ದೀಪಾವಳಿ ಹತ್ರ ಬಂದಿರೋ ಹಾಗೆ ಬಟ್ಟೆಗಳನ್ನು ಹೊಲಿಸೋದೇನು, ಆಮೇಲೆ ದೀಪಾವಳಿ ದಿನ ಎಣ್ಣೆ ಸ್ನಾನ ಮಾಡಿಕೊಂಡು ಅಮ್ಮ ಮಾಡಿರೋ ಬಿಸಿ ಬಿಸಿ ತಿಂಡಿ ತಿನಿಸುಗಳನ್ನು ತಿಂದುಕೊಂಡು ಅಕ್ಕಪಕ್ಕದ ಮನೆಯವ್ರ ಜೊತೆ ಹಾಯಾಗಿ ಮಾತಾಡಿಕೊಂಡು ಕಾಲ ಕಳೀತಾ ಇದ್ವಿ. ಆ ದಿನಗಳು ಎಲ್ಲಿ ಹೋಗ್ಬಿಟ್ವು ಅಂತ ಅನಿಸೋದು ಸಹಜ. ಆದರೂ ಕೂಡ ಹಬ್ಬ ಬಂದಾಗ ಒಂಥರ ಏನೋ ಒಂಥರ ಹೊಸತನ, ಏನೋ ಒಂಥರ ಸಡಗರ ಸಂಭ್ರಮ. ಕಾಲ ಬದಲಾಗ್ತಿದ್ದ ಹಾಗೆ ನಾವು ಕೂಡ ಬದಲಾಗಬೇಕಲ್ವಾ. ನಾನು ದೀಪಾವಳಿಗೆ ನಿಮ್ಮೆಲ್ಲರನ್ನ ಕರೆಯೋಕಂತೂ ಆಗಲ್ಲ, ಹಾಗಾಗಿ ದೀಪಾವಳಿಗೋಸ್ಕರ ನಾನು ಏನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ಈ ವರ್ಚುವಲ್ ವಿಡಿಯೋದ ಮೂಲಕ ತೋರಿಸಿ ನಿಮ್ಮೆಲ್ಲರನ್ನ ಖುಷಿ ಪಡಿಸೋಕೆ ನನ್ನಿಂದ ಆದಷ್ಟು ಸಹಾಯವನ್ನು ಮಾಡ್ತಾ ಇದ್ದೀನಿ. ಸ್ವಚ್ಛ ಮನೆ ಅಭಿಯಾನ ಇನ್ನೇನು ಶುರುವಾಗಬೇಕಾಗಿದೆ. ಈಗ ಸದ್ಯಕ್ಕೆ ನಾವು ಡೈಸನ್ ಅನ್ನೋ ಒಂದು ವ್ಯಾಕ್ಯೂಮ್ ಕ್ಲೀನರನ್ನು ಯೂಸ್ ಮಾಡ್ತಾ ಇದ್ದೀವಿ. ಮೊದಲು ಒಂದು ಚಿಕ್ಕದಾಗಿರೋದಿತ್ತು, ಅದು ಚೆನ್ನಾಗಿ ಕ್ಲೀನ್ ಆಗ್ತಾ ಇರಲಿಲ್ಲ, ಕಾರ್ಪೆಟಲ್ಲಿ ಸ್ವಲ್ಪ ಧೂಳಿರ್ತಿತ್ತು, ಮತ್ತು ಏನಾದರೂ ತಲೆ ಕೂದಲು ಏನಾದರೂ ಇದ್ದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಕ್ಲೀನ್ ಮಾಡೋದು. ಹಾಗಾಗಿ ಇದು ಡೈಸನ್ ಅನ್ನೋ ಬ್ರ್ಯಾಂಡ್ದು ಒಂದು ವ್ಯಾಕ್ಯೂಮ್ ಕ್ಲೀನರನ್ನು ಸದ್ಯಕ್ಕೆ ತಗೊಂಡಿದ್ದೀವಿ. ಇವಾಗ ಮೀಡಿಯಂ ಫ್ಲೋದಲ್ಲಿ ಇಟ್ಕೊಂಡು ನಡೆಸ್ತಾ ಇದ್ದೀವಿ, ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂತ. ಏನಾದರೂ ಧೂಳೆಲ್ಲ ಇದ್ದರೂ ಕೂಡ ತುಂಬ ಚೆನ್ನಾಗಿ ಸೆಟಲ್ ಆಗುತ್ತೆ. ಆಮೇಲೆ ತಲೆ ಕೂದಲು ಏನಾದರೂ ಕಸ ಗಿಸ ಏನಾದರೂ ಇದ್ದರೆ ಖಂಡಿತವಾಗಲೂ ಯಾವುದು ಕೂಡ ಬಿಡಲ್ಲ, ಎಲ್ಲ ಫುಲ್ಲು ಕ್ಲೀನ್ ಆಗುತ್ತೆ. ಹಾಗೆ ಈ ವರ್ಷ ದೀಪಾವಳಿಗೆ ಸ್ವಲ್ಪ ಮನೆಯನ್ನು ಅಲಂಕಾರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಪೌಂಡ್ ಸೇವರ್ ಅಂತ ಒಂದು ಅಂಗಡಿ ಇದೆ, ಅದಕ್ಕೆ ಬಂದಿದ್ದೆ. ಆದರೆ ಇಲ್ಲಿ ಎಲ್ಲ ಕ್ರಿಸ್ಮಸ್ ಸಂಬಂಧಪಟ್ಟಿರೋ ಸಾಮಾನುಗಳೆಲ್ಲ ಸಿಗ್ತಾ ಇದೆ, ಆದರೆ ದೀಪಗಳಾಗಿರ್ಬೋದು ಅಥವಾ ಏನಾದರೂ ಬೆಳಕು ಅಥವಾ ಚಿಕ್ಕ ಪುಟ್ಟ ಡೆಕೋರೇಷನ್ ಐಟಮ್ಸ್ ಏನೂ ಕಾಣಿಸ್ತಾ ಇಲ್ಲ. ಹಾಗಾಗಿ ನೋಡ್ತೀನಿ, ಏನಾದರೂ ಸಿಕ್ಕರೆ ತಗೊಳ್ತೀನಿ, ಇಲ್ಲ ಅಂತಂದರೆ ಬೇರೆ ಕಡೆ ನೋಡಬೇಕು. ಹಾಗೆ ಇಂಡಿಯನ್ ಸ್ಟೋರ್ಗೂ ಕೂಡ ಹೋಗಿ ಕೆಲವೊಂದಷ್ಟು ಸಾಮಾನುಗಳನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನಾನು ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ. ಇದು ಅವಲಕ್ಕಿ, ಇದು ದಪ್ಪ ಅವಲಕ್ಕಿಯನ್ನು ತೊಗೊಂಡು ಬಂದಿದ್ದೀನಿ. ಆಮೇಲೆ ಇದು ಹೊರ್ದಿರುವಂಥ ಎಳ್ಳು, ಎಳ್ಳಿಂದ ಉಂಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಇದು ಫೂಲ್ ಮಖಾನ ಅಂತ ಅಂತಾರೆ, ಅಂದರೆ ಈಗ ಕಮಲದ ಬೀಜದಿಂದ ಮಾಡಿರುವಂತಹ ಒಂದೇನೋ ಅಂತಾರೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಮಾಡಿ ನೋಡಬೇಕು ಅಂತ ತೊಗೊಂಡು ಬಂದಿದ್ದೀನಿ. ಅದೇ ಥರ ಒಂದಷ್ಟು ಶೇಂಗಾ ಬೀಜ ತೊಗೊಂಡು ಬಂದಿದ್ದೀನಿ. ವಿಶೇಷ ಏನು ಅಂತಂದರೆ ಮಣ್ಣಿನ ಹಣತೆ ಕೂಡ ನನಗೆ ಈ ಸಲ ಸಿಕ್ಕಿದೆ. ಇದು ಮಣ್ಣಿನ ಹಣತೆ 40p ಒಂದು ಪೀಸ್ ಇತ್ತು, ನಾನು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರಲಿಲ್ಲ ಎಷ್ಟು ಬೇಕಾಗುತ್ತೆ ಅಂತ, ಹಾಗಾಗಿ 4-4 ತೊಗೊಂಡು ಬಂದಿದ್ದೀನಿ. ಅದೇ ಥರ ರಂಗೋಲಿ ಪುಡಿ ಕೂಡ ಸಿಕ್ಕಿದೆ, ಒಂದು ಗುಲಾಬಿ ಮತ್ತೊಂದು ಬಿಳಿ ಬಣ್ಣದ ರಂಗೋಲಿ ಪುಡಿಯನ್ನು ತೊಗೊಂಡು ಬಂದಿದ್ದೀನಿ. ಇಲ್ಲಿ ಇಡಿನ್ಬರಾದಲ್ಲಿ ಭಾರತದ ಅಂಗಡಿಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ ಲೈಕ್ ಮಾಡಿ. ದೀಪಾವಳಿ ಹಬ್ಬ ಅಂದಮೇಲೆ ತಿಂಡಿ ತಿನಿಸುಗಳನ್ನು ಮಾಡಲೇಬೇಕಲ್ವಾ, ಹಾಗಾಗಿ ನಾನಿವತ್ತು ಅವಲಕ್ಕಿ ಚೂಡನ್ನು ಮಾಡ್ತಾ ಇದ್ದೀನಿ, ಅದನ್ನು ಕೂಡ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ದಪ್ಪ ಅವಲಕ್ಕಿನೇ ಹಾಕ್ಕೊಂಡು ಅವಲಕ್ಕಿ ಚೂಡನ್ನು ಮಾಡ್ತಾ ಇದ್ದೀನಿ, 5-6 ಕಪ್ ಅವಲಕ್ಕಿನ ತೊಗೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೋಸ್ಕರ 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ, 5-6 ಹಸಿಮೆಣಸಿನಕಾಯಿ, ಆಮೇಲೆ 1/2 ಕಪ್ಪು ಕೊಬ್ಬರಿ, 1/2 ಕಪ್ಪು ಪುಟಾಣಿ, 10-15 ಗೋಡಂಬಿ, ಆಮೇಲೆ 1 ಕಪ್ ಆಗುವಷ್ಟು ಶೇಂಗಾ, ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ. ಅದೇ ಥರ ಹಿಂಗು, ಸಾಸಿವೆ, ಎಣ್ಣೆ, ಉಪ್ಪು ಮತ್ತು ಸಕ್ಕರೆನ ಕೂಡ ಇಟ್ಕೊಂಡಿದ್ದೀನಿ. ಬನ್ನಿ ನಾವೀಗ ಅವಲಕ್ಕಿ ಚೂಡ ಹೇಗೆ ಮಾಡೋದಂತ ನೋಡೋಣ. ಈಗ ಒಂದು ದಪ್ಪ ತಳ ಇರುವಂತಹ ಪಾತ್ರೆನ ತಗೊಂಡಿದ್ದೀನಿ, ಇದನ್ನು 1-2 ನಿಮಿಷ ಆಗುವಷ್ಟು ಬಿಸಿ ಮಾಡ್ತೀನಿ, ಏನಾದರೂ ನೀರಿನಂಶ ಇದ್ದರೆ ಹೋಗಲಿ ಅಂತ. ಮೊದಲನೇ ಹಂತ ಏನಪ್ಪ ಅಂತಂದರೆ ಅವಲಕ್ಕಿಯನ್ನು ಚೆನ್ನಾಗಿ ಹುರಿಬೇಕು. ಈಗ ಅವಲಕ್ಕಿಯನ್ನು ಈ ಪಾತ್ರೆಗೆ ಹಾಕ್ಕೊಂಡು 5 ನಿಮಿಷ ಚೆನ್ನಾದ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ನಾನು ಹುರ್ಕೊಳ್ತಾ ಇದ್ದೀನಿ. ಪೇಪರ್ ಅವಲಕ್ಕಿ ಅಂತ ಒಂದು ತೆಳಗಿರುವಂತಹ ಅವಲಕ್ಕಿ ಕೂಡ ಸಿಗುತ್ತೆ, ಅದರಿಂದ ಕೂಡ ಅವಲಕ್ಕಿ ಚೂಡನ ಮಾಡ್ತಾರೆ. ಇದರ ಒಂದು ಏನು ರುಚಿ ಇರುತ್ತೆ ಅದು ಸ್ವಲ್ಪ ಬೇರೆ ಇರುತ್ತೆ, ನೋಡಿಕೊಳ್ಳಿ, ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು, ಬೇರೆ ಎಲ್ಲ ಪದಾರ್ಥಗಳು ಒಂದೇ ಇರುತ್ತೆ. ಈಗ ಈ ಅವಲಕ್ಕಿ ಹುರಿದಾಗಿದೆ, ಗರಿಗರಿಯಾಗಿದೆ, ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ.
ಪಾತ್ರೆಗೆ ಒಂದು ಕಾಲು ಕಪ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಈ ಎಣ್ಣೆಗೆ ಈಗ ಕೊಬ್ಬರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಗರಿ ಗರಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಸತಿ ನೀರಿನ ಅಂಶ ಇದ್ದರೆ ಅಥವಾ ಕೆಲವೊಂದು ಸತಿ ಸಿಡಿಯುತ್ತೆ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಈ ಹುರಿಯೋ ಕೆಲಸವನ್ನು ಮಾಡಿ. ಈಗ ನೋಡಿ ಹೊಂಬಣ್ಣಕ್ಕೆ ಬರ್ತಾ ಇದೆ, ಹಾಗಾಗಿ ಇದನ್ನು ನಾನು ತೆಗೆದು ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಕೊಬ್ಬರಿನ ಹುರ್ಕೊಳ್ಳೋದ್ರಿಂದ ಹಸಿ ವಾಸನೆ ಇರಲ್ಲ, ಮತ್ತೇನಂದರೆ ತುಂಬ ದಿನಗಳ ಕಾಲ ಹಾಳಾಗಲ್ಲ. ಇದೇ ಎಣ್ಣೆಗೆ ನಾನು 2 ಚಮಚ ಆಗುವಷ್ಟು ಸಾಸಿವೆ ಕಾಳನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಈಗಾಗಲೇ ಕಾದಿರೋದ್ರಿಂದ ಹಾಕಿದ ತಕ್ಷಣ ಸಾಸಿವೆ ಕಾಳು ಚಟಪಟ ಅಂತಿದೆ ನೋಡಿ. ಈಗ ನಾನು ಶೇಂಗಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾವನ್ನು ಹಾಕ್ಕೊಂಡು ಒಂದು 30 ಸೆಕೆಂಡ್ ಆಗುವಷ್ಟು ಹುರಿತಾ ಇದ್ದೀನಿ. ಹೆಚ್ಚಿದ ಹಸಿಮೆಣಸನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಇಷ್ಟಪಡೋರು ಅದನ್ನು ಕೂಡ ಸೇರಿಸ್ಕೋಬೋದು. 1/2 ಚಮಚ ಆಗುವಷ್ಟು ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಪುಟಾಣಿ ಮತ್ತು ಗೋಡಂಬಿಯನ್ನು ಸೇರಿಸಿ ಸ್ವಲ್ಪ ಹೊತ್ತು ಹುರ್ಕೋಬೇಕು. 1 ಚಮಚ ಆಗುವಷ್ಟು ಅರಸಿನವನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಹುರಿಬೇಕು. ಇದರಿಂದ ಹಸಿ ವಾಸನೆ ಏನಿದೆ ಅದು ಹೋಗುತ್ತೆ. ಈಗ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಹುರಿಬೇಕು. ಇದು ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಒಂದು 2-5 ಸೆಕೆಂಡ್ ಒಳಗಡೆ ಮುಗಿದೋಗುತ್ತೆ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಸೇರಿಸ್ಕೋಬೇಕು. ನಾನು 1 ಚಮಚ ಉಪ್ಪು ಮತ್ತು 1 ಚಮಚ ಸಕ್ಕರೆ ಹುಡಿಯನ್ನು ಸೇರಿಸ್ತಾ ಇದ್ದೀನಿ. ಈ ಒಗ್ಗರಣೆಯಿಂದಾಗಿ ಘಮಘಮಾಂತ ಪರಿಮಳ ಬರ್ತಾ ಇದೆ. ಕೊನೆಯದಾಗಿ ನಾನು ಹುರಿದಿಟ್ಟಿರುವಂತಹ ಅವಲಕ್ಕಿ ಮತ್ತು ಹುರಿದಿಟ್ಟಿರುವಂತಹ ಕೊಬ್ಬರಿಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡ್ತೀನಿ. ಸುಲಭವಾದ ಮತ್ತು ರುಚಿಕರವಾದಂತಹ ಅವಲಕ್ಕಿ ಚೂಡ ಈಗ ಸಿದ್ಧ. ನೀವು ದೀಪಾವಳಿಗೋಸ್ಕರ ಏನನ್ನು ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ತುಂಬ ದಿನ ಆಗಿತ್ತು ಮದರಂಗಿಯನ್ನ ಹಚ್ಕೊಳ್ಳದೆ, ಅದಕ್ಕೋಸ್ಕರ ನಾನು ಅಮೆಝಾನಿಂದ ಮದರಂಗಿಯನ್ನ ಆರ್ಡರ್ ಮಾಡಿದ್ದೆ. ಈಗ 3 ಕೋನು ನನಗೆ 2.5 ಪೌಂಡಿಗೆ ಸಿಕ್ಕಿತ್ತು. ಈಗ ಬಂದಿರೋದ್ರಿಂದ ನಾನು ತುಂಬ ಖುಷಿಯಾಗಿ ಹಚ್ಕೋಬೇಕು ಅಂತ ಇದ್ದೀನಿ. ನಾನು ಈಗ ಕೈ ಮೇಲೆ ನಂದೇ ಒಂದು ಸ್ವಂತ ಡಿಸೈನನ್ನು ಹಚ್ಕೊಳ್ತಾ ಇದ್ದೀನಿ. ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ನನಗೆ ಹೇಳಿ. ಕೆಳಗಡೆ ಒಂದು ಟಿಶ್ಯೂ ಪೇಪರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಹಾಗೆ ಪಕ್ಕದಲ್ಲಿ ಕೂಡ ಒಂದು ಟಿಶ್ಯೂ ಪೇಪರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಏನಾದರೂ ತಪ್ಪುಗಳಾದರೆ ಅದರಿಂದ ಒರೆಸ್ಕೊಂಡು ಹಾಗೆ ಮತ್ತೆ ಮುಂದುವರಿಸ್ಬೋದು ಅಂತ. ಮದರಂಗಿನ ರಾತ್ರಿ ಹಚ್ಕೊಂಡು ಮಲ್ಕೊಂಡಿದ್ದೆ, ಬೆಳಿಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆ ಅಂತ. ಮೇಲ್ಗಡೆ ಅಷ್ಟೊಂದು ಕರೆಕ್ಟಾಗಿ ಬಣ್ಣ ಬಂದಿಲ್ಲ, ಆದರೂ ಕೂಡ ನನಗೆ ಸಖತ್ ಖುಷಿ ಆಗ್ತಾ ಇದೆ ತುಂಬ ದಿನದ ನಂತರ ಮದರಂಗಿನ ಹಚ್ಕೊಂಡಿದ್ದಕ್ಕೆ. ಅಂಗಡಿಗೆ ದೀಪಗಳನ್ನು ತರಬೇಕು ಅಂತ ಹೋಗಿದ್ದೇನೋ ನಿಜ, ಆದರೆ ನನಗೆ ಬೇಕಾಗಿರುವಂಥದ್ದು ಸಿಗಲಿಲ್ಲ. ಹಾಗಾಗಿ ಮನೆಯಲ್ಲಿ ಇದ್ದಿರುವಂಥ ಹಳೆ ಗ್ಲಾಸಿನ ಬಾಟಲ್ಗಳನ್ನು ಯೂಸ್ ಮಾಡಿಕೊಂಡು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಹೇಗೆ ಮನೆಯಲ್ಲೇ ದೀಪಾಲಂಕಾರವನ್ನು ಮಾಡ್ಬೋದು ಅಂತ. ಮನೆಯಲ್ಲೇ ಇರುವಂತಹ ಗಾಜಿನ ಭರಣಿಗಳನ್ನು ತೊಳೆದು ಅದರ ಮೇಲಿರುವಂತಹ ಸ್ಟಿಕ್ಕರ್ಗಳನ್ನೆಲ್ಲ ತೆಗೆದು ಒರೆಸಿ ಒಂದು ಬಟ್ಟಲಿನ ಮೇಲೆ ಈ ಥರ ನಾನು ಜೋಡಿಸಿಟ್ಕೊಳ್ತಾ ಇದ್ದೀನಿ. ಈಗೇನೆಂದರೆ ನಾವು ಇದರಲ್ಲಿ ಮನೆಯಲ್ಲಿ ಲಭ್ಯ ಇರುವಂತಹ ಬೇಳೆ ಕಾಳುಗಳನ್ನು ಈ ಗಾಜಿನ ಭರಣಿಯಲ್ಲಿ ಹಾಕಬೇಕು. ಮುಚ್ಚಳವನ್ನು ಹಾಕಬಾರ್ದು, ಈ ಥರ ತುಂಬಿ ಈ ಥರ ಬಟ್ಟಲಿನಲ್ಲಿ ಜೋಡಿಸಿ ಇಟ್ಕೋಬೇಕು.
ಬಣ್ಣದ ರಿಬ್ಬನ್ಗಳೇನಾದರೂ ಇದ್ದರೆ ಅದನ್ನು ಕೂಡ ಈ ಥರ ಕಟ್ಟಿ, ಈಗ ಸ್ಪಾದಲ್ಲೆಲ್ಲ ಇಟ್ಟಿರ್ತಾರಲ್ವಾ ಸೆಂಟೆಡ್ ಕ್ಯಾಂಡಲ್ಸ್, ಆ ಥರ ಒಂದು ಫೀಲ್ ಬರುತ್ತೆ. ಈಗೇನಂದರೆ ನಾನು ನನ್ನ ಹತ್ರ ಇರುವಂತಹ ಒಂದು ಚಿಕ್ಕದಾಗಿರುವಂತಹ ಸೆಂಟೆಡ್ ಕ್ಯಾಂಡಲ್ಸನ್ನು ಈ ಮೂರು ಗಾಜಿನ ಬರಳಿ ಮೇಲೆ ಇಡ್ತಾ ಇದ್ದೀನಿ. ನೋಡಿ ಈಗ ದೀಪವನ್ನು ಬೆಳಗಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಥರ ಮನೆಯಲ್ಲೇ ಲಭ್ಯ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಾವು ಪ್ಲಾಸ್ಟಿಕ್ ಫ್ರೀ ದೀಪಾವಳಿಯ ಆಚರಣೆಯನ್ನು ಮಾಡ್ಬೋದು ಅಂತ ನನ್ನ ನಂಬಿಕೆ. ಅದೇ ಥರ ನೀವು ಯಾವ ರೀತಿಯಾಗಿ ದೀಪಾವಳಿಯ ಆಚರಣೆಯನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಕತೆ ಏನು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿಕೊಡಿ. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಕಮೆಂಟ್ಗಳನ್ನು ಓದಲು ಇಷ್ಟಪಡ್ತೇನೆ. ಹಾಗೆ ನನ್ನ ಈ ವಿಡಿಯೋ ಲೈಕ್ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಶುಭ ದೀಪಾವಳಿ.